ಚನ್ನಪಟ್ಟಣದಲ್ಲಿ ನೀವು ಎಂ ಎಲ್ ಎ ಆಗಿ ಎಷ್ಟು ವರ್ಷ ಆಯಿತು? ಈಗ ನೀವು ಕೇಂದ್ರಕ್ಕೆ ನಿಂತ್ಕೊಂಡ್ರೆ ಇಲ್ಲಿಗೆ ರಾಜೀನಾಮೆ ಕೊಟ್ಟು ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಆಗ ಈ ಚನ್ನಪಟ್ಟಣದಲ್ಲಿ ಏನು ಮಾಡ್ತಿದ್ದೀರಿ? ನಮ್ಮ ಯೋಗೀಶ್ವರರವರು ತಾಲೂಕು ಆಫೀಸನ್ನು ಮಾಡಿಸಿದ್ರು, ಬಸ್ ಇದು ಯಾವುದು ಈ ಲಾಯರ್ ಆಫೀಸ್ ಹೈ ಕೋರ್ಟು ಕೋರ್ಟ್ ಮಾಡಿಸಿದ್ದಾರೆ, ಏನು ಎಲ್ಲ ಚೆನ್ನಾಗಿ ಕ್ಲೀನಾಗಿ ಮಾಡಿಸಿದ್ದಾರೆ, ಬಸ್ ಸ್ಟಾಪ್ ಮಾಡಿಸಿದ್ದಾರೆ. ಇವ್ರು ಏನು ಮಾಡಿಸಿದ್ರು ತೋರಿಸಿ. ಹಾಗಾದ್ರೆ ಕುಮಾರಸ್ವಾಮಿ ಅವ್ರ ಕಡೆಯಿಂದ ಚನ್ನಪಟ್ಟಣಕ್ಕೆ ಏನು ಕೆಲಸ ಆಗಿಲ್ಲ? ಏನು ಮಾಡಲಿಲ್ಲ. ಆ ಗಲೀಜೆಲ್ಲ ಹಂಗಂಗೆ ಬಿದ್ದದೆ, ಆ ಮೋರಿಗಳೆಲ್ಲ ಹಂಗಂಗೆ ಇವೆ, ಏನಂದ್ರೆ ಏನು ಮಾಡಲಿಲ್ಲ. ಬರೋದು ಅವ್ರ ಪಕ್ಷದವ್ರಾಗೆ ಏನೋ ಹೊಸ ಹಿಂಗೇನ್ಬಿಡೋದು ಒಟ್ಟೋಗೋದು, ಇವ್ರ ಪಕ್ಷದವರು ಏನು ಲೇದು. ಈಗ ಮತ್ತೆ ಚನ್ನಪಟ್ಟಣ ರೌಂಡ್ಸ್ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಂ, ಈಗ ಚನ್ನಪಟ್ಟಣವನ್ನು ರೌಂಡ್ಸ್ ಆಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು, ಯಾಕೆ ಮಗನನ್ನು ಚುನಾವಣೆ ನಿಲ್ಲಿಸೋ ಸಲುವಾಗಿ ಏನು? ಮಗನ ನಿಲ್ಸೋಕೆ ಮಾಡವ್ರೆ, ಆ ಏನೇ ಮಾಡ್ಕೊಂಡ್ರು ಅವ್ರಿಗೆ ಅದೇ ನಮ್ಗೆ ಅದೇ ಏನು ಹೇಳಿ. ನಾನು ಹೇಳಿದ್ರೆ ಫಸ್ಟೆ ನಾವು ಯೋಗೀಶ್ವರವರು ಮೋದಿ, ಆದರೆ ಇವನು ನಿಂತ್ಕೊಂಡ್ರು ಮೋದಿಗೆ ಇಲ್ಲ, ಆಗ ಇವ್ರು ಸ್ವತಂತ್ರ ನಿಂತ್ಕೊಂಡ್ರೆ ಸ್ವತಂತ್ರಕ್ಕೆಯೇ. ಹ್ಞೂ, ಓಕೆ, ಸರಿಯಾಗಿದ್ರೆ ಈಗ ನಿಮ್ಮ ಕ್ಷೇತ್ರಕ್ಕೆ ಯೋಗೇಶ್ವರ ಅವರು ಬೇಕು ಅಂತ ಹೇಳಿದ್ರಿ. ಈಗ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಏನು ಅಸ್ತಿತ್ವದಲ್ಲಿ ಇರುವಂಥದ್ದು, ಸೊ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ಕಾಂಗ್ರೆಸ್ ಸರ್ಕಾರ ಬತ್ತು ಬಂದ ಮೇಲೆ ಏನು ಮಾಡ್ತು, ಎಲ್ಕ ನಾವು ಫ್ರೀ ಕೊಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ರು. ಲೇಡೀಸ್ಗೆಲ್ಲ ಹಿಂಗೆ ಕೊಡ್ತೀವಿ ನಿಮಗೆ ದುಡ್ಡು 2,000 ಅಂತ, ಅದು ಕೊಟ್ಟರು ಕೊಡೋರಿಲ್ಲ, ಅದು ಬಿಡಿ ಬೇರೆ ಆಯಿತು. ಈಗ ತಾಲೂಕು ಏನು ಮಾಡಿಸಿದಾರು, ಈಗ ನಮ್ಮ ಡಿ ಕೆ ಅವ್ರು ಬಂದವ್ರೆ ನಾನು ಮಾಡಿಸ್ತೀನಿ ಅಂತ, ಅಷ್ಟಿನಿಂದ ಎಲ್ಲಿ ಹೋಗಿದೆ? ಅವಾಗಿನಿಂದ ಎಲ್ಲಿ ಹೋಗಿದೆ? ನೀನು ಇವ್ರು ಗೆಲ್ಲಕ್ಕೆ ಯಾಕೆ ಬಿಟ್ಕೊಟ್ಟೆ? ನೀನು ಇದೇ ರೀತಿ ನೀನು ಆಗ ಹೇಳಿ ಕೊಟ್ಕೊಂಬಂದು ನೀನು ನಿಂತ್ಕೊಂಡಿದ್ರೆ ನೀನು ಕೊಡ್ಬೋದಾಗಿತ್ತು ಓಟ. ಈಗ ಬಂದ್ಬಿಟ್ಟು ನಾವು ಕೊಡ್ತಾ ಇದ್ವಿ ಕೊಡಿ ಕೊಡಿ ಅಂದರೆ ಯಾರು ಕೊಟ್ಟರು? ಕೊಡೋದಲ್ಲ, ನನ್ನ ಅಭಿಪ್ರಾಯ ಅಷ್ಟೇ. ಈಗ ನೀವು ಏನು ಸರ್ಕಾರದಿಂದ ಜಾರಿಯಲ್ಲಿರುವಂಥ 5 ಗ್ಯಾರಂಟಿ ಯೋಜನೆಗಳು, ಅದು ಜನಕ್ಕೆ ಅನುಕೂಲ ಆಗ್ತಿಲ್ವಾ? ಅನುಕೂಲ ಇನ್ನೂ ಏನೂ ಆಗಲಿಲ್ಲ ಸರಿಯಾಗಿ. ನೋಡಿ, ಈ ನಮ್ಮ ಅವ್ರು ಯಾರಿದ್ರಲ್ಲ ಮೊದಲೇ ಪ್ರಧಾನಿಯಾಗಿ ಮಂತ್ರಿ ಆಗಿದ್ರಲ್ಲ ಬೊಮ್ಮಾಯಿ, ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು, ಅವರು 6ನೇ ತಾರೀಕು 7ನೇ ತಾರೀಕು ನಮಗೆ 2,000 1,200 ಆಗ್ತಾಯಿದ್ರು. ಒಂದು ಸಾವಿರದ ಇನ್ನೂರು ಇವತ್ತೆಷ್ಟು ತಾರೀಕು? 17, 18 ಇನ್ನೂ ಹಾಕಿಲ್ಲ. ಏನು ಮಾಡ್ತಾಯಿದ್ದೀನಿ ನೀವು ದುಡ್ಡ ಏನು ಮಾಡ್ತಾಯಿದ್ದೀರಿ ನೀವು ಸರ್ಕಾರ, ಈಗಿನ ಸರ್ಕಾರ? ಅವರು 6ನೇ ತಾರೀಕು 7ನೇ ತಾರೀಕು ಆಗೋದೇ ತಡರ, ಪಟ್ ಪಟ್ ಅಂತ ಹೆಂಗಸರಿಗೆ ನಮಗೆ ಹೇಳ್ಕೊ ಬಂದ್ಬಿಡೋದು. ಈಗ ಮೋದಿಯವರು 3 ತಿಂಗಳಿಗೊಂದ್ಸಾರಿ ದುಡ್ಡು ಹಾಕ್ತಾರೆ, 3 ತಿಂಗಳಿಗೊಂದ್ಸಾರಿ 1,000 2,000 ಯಾರಿಗೆ? ಈ ಜಮೀನವ್ರಿಗೆ ಕರೆಕ್ಟಾಗಿ 3 ತಿಂಗಳು ಕರೆಕ್ಟಾಗಿ ಹಾಕ್ಬಿಡ್ತಾರೆ ಅವರು, ಮೋದಿಯವರು. ನೀವೇನು ಮಾಡಿರಿ, ಎಲ್ಲ ಹಾಕಿದಿರಿ, ಈಗ ಇದನ್ನೇ ಕೊಡಲಿಲ್ಲ ನೀವು, ಇನ್ನೇನು ಮಾಡ್ತೀರ ನೀವು? ಅಲ್ಲ, ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳು ಹೆಸರಿಗಷ್ಟೇ ಅವುಗಳು ತಲುಪ್ತಾ ಇಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಏನು ಶಂಕುಸ್ಥಾಪನೆ ಮಾಡಿ ಇಂಥದ್ದು ಮಾಡ್ತೀವಿ ಅಂತ ಮಾಡಿಬಿಟ್ಟಿದ್ರು, ಆಗ ಇವ್ರು ಮಾಡ್ತಾವ್ರೆ, ಮಾಡಿಬಿಟ್ಟು ನಾವು ಮಾಡ್ತಾವಿ ಆ ಯೋಜನೆ ಈ ಯೋಜನೆ. ಈಗ ಯಾವುದೋ ಇದು ಮಾಡೋಣ, ಕಾವೇರಿ ನೀರು ಅದೇನು ಮಳವಳ್ಳಿಯಿಂದ ದಂತದ ಕಾಡಿನಹಳ್ಳಿಯಿಂದ ಆ ಕಾಡಿನಹಳ್ಳಿಯಿಂದ ನೀರು ಇಷ್ಟು ದನಕ್ಕೆ ಬಿಡ್ತಾವಿ, ಈಗ 6 ಹಳ್ಳಿ ಮೂಲಕ ತಗೊಂಬಂದು ಬಿಡ್ತಾವಿ ಬೆಂಗಳೂರಿಗೆ ಅಂತ. ಅದೆಲ್ಲ ಮಾಡಿದವ್ರು ಯಾರು? ಅವ್ರು ಮಾಡಿದ್ದು ಐಡಿಯಾವಾ? ಇವ್ರು ಮಾಡ್ತಾವ್ರೆ ಅಲ್ವೇ. ಈಗ ನಾವು ಅಂತೀವಿ, ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ನಮ್ಮ ಯೋಗೀಶ್ವರರವರು ನಮಗೆ ನೀರು ಬಿಡಬೇಕಾದ್ರೆ ಅದು ಕಟ್ಟೆ ಕಟ್ಟಿಸಿ ನೀರು ಬಿಡಬೇಕಾಗಿತ್ತು, ಕಟ್ಟೆ ಕಟ್ಟಿಸಿಲ್ಲ. ಕಟ್ಟೆ ಕಟ್ಟಿಸ್ತವ್ರೆ ಯಾರು? ದೇವೇಗೌಡ. ದೇವೇಗೌಡ ಹೆಂಗೆ ಕಟ್ಟಿಸ್ತಾ ಅಂತ ಅಂದರೆ, ಇವರು ಪಂಚವಾರ್ಷಿಕ ಯೋಜನೆಯಲ್ಲಿ ಅವ್ರು ಕೇಳ್ತಾರೆ ಯಾವ್ಯಾವ ರಾಜ್ಯಕ್ಕೆ ಯಾವ್ಯಾವಕ್ಕೆ ಏನೇನು ಬೇಕು ಅಂತ. ಆಗ ದೇವೇಗೌಡರು ಹಿಂಗೆ ಯಥಾ ನೀರಾವರಿ ಮಾಡಬೇಕು ಅಲ್ಲೊಂದ, ಇಂಥ ಹಳ್ಳಿಗೆಲ್ಲ ನೀರು ಸಪ್ಲೈ ಆಗ್ತದೆ ಅಂತ ಹೇಳಿದ್ರು. ಆಗ ಅವ್ರ ಕೇಳಿದ್ರು ಯಾಕೆ ಮಾಡಿಸಿಲ್ಲ ಅಂತ, ಇಷ್ಟು ಹಳ್ಳಿಗೆ ನೀರಾಗ್ತದೆ ಅದಕ್ಕೆ ನಾವು ಮಾಡಿಸ್ತಾವೆ ಕಟ್ಟಿಸ್ತಾವೆ ಅಂದರು. ಕಟ್ಟಿಸ್ಬಿಟ್ಬಿಟ್ರು ಅಷ್ಟೇ ಅವ್ರದು, ಅವ್ರ ಕೆಲಸ ಏನಿತ್ತು ಕಟ್ಟಿಸ್ಬಿಟ್ರು. ಅದಕ್ಕೆ ನಮ್ಮ ಯೋಗೀಶ್ವರರು ಏನು ಮಾಡಿದ್ರು, ಸದಾಸಿವನ ಇತ್ಕೊಂಡೋದ್ರು, ಬಿ ಜೆ ಪಿಗೆ ಹೋದರು. ಬಿ ಜೆ ಪಿಗೆ ಹೋಗಿ ಸದಾಸಿವನಗೌಡರ ಹತ್ರ 2 ಕೋಟಿ ತಂದು ಈ ಪೈಪ್ ಮಾಡಿಸಿ ಪೈಪಲ್ಲಿ ನೀರು ಬಿಟ್ರು. ಈಗ ನಾವು ಇವ್ರಿಗೆ ತಾನೇ ಕೊಡಬೇಕು ಓಟ? ಯಾರಿಗೆ? ಯೋಗೇಶ್ವರವ್ರಿಗೆ. ಮತ್ತು ಇನ್ಯಾರು ಕೊಟ್ಟಿರಿ ಇಲ್ಲಿ? ಇನ್ನೇನಿಲ್ಲ, ನಡೆಯೋದಿಲ್ಲ ಇಲ್ಲಿ. ಭೈರಪ್ಪನದಲ್ಲಿ 75% ಅದೆಯೇ ಯೋಗೇಶ್ವರನೇ, ಇನ್ನು 25% ಅಲ್ಲಿ ಅವರೊಂದು 10 ಇವರೊಂದು 10 ಹೋಗ್ತವೆ.